ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ, ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಮಧ್ಯಾಹ್ನ 1 ಗಂಟೆ ಆಗಿದೆ. ಇವಾಗ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ತನ್ಮೇಲೆ ನೋಡಿ ಸಕ್ಕನೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿರ್ಬೇಕು ಏನಂತೇಳಿದ್ರೆ, ಪುಟ್ಟ ಪುಟ್ಟ ಒಂದು ಪುಟಾಣಿ ಮರಿಗಳು ಆಲ್ಮೋಸ್ಟ್ ಏನಂತೇಳಿದ್ರೆ ಪಕ್ಷಿಗಳು ಏನಂತೇಳಿದ್ರೆ, ಹಿಂದಿನ ವ್ಲಾಗಲ್ಲೆಲ್ಲ ತುಂಬಾ ಪಕ್ಷಿ ಮೊಟ್ಟಿಗಳು ಒಂದು 2-3 ಸರಿ ವ್ಲಾಗ್ ಮಾಡ್ದಂಗಿದ್ದೀನಿ. ಆಲ್ಮೋಸ್ಟ್ ಮೊಟ್ಟಿಗಳು ಮಾತ್ರ ತೋರಿಸಿದೆ. ಆದರೆ ಈಗ ಬಂದು ಆಲ್ಮೋಸ್ಟ್ ಏನಂತೇಳಿದ್ರೆ ಮರಿಗಳು ಮಾಡಿದ್ದಾವೆ. ಬನ್ನಿ ಈಗ ನೋಡೋಣ ಏನಂತೇಳಿದ್ರೆ, ಅವು ನೋಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ, ಮತ್ತು ಸಿಕ್ಕಾಪಟ್ಟೆ ತುಂಬಾ ಕ್ಯೂಟಾಗಿದೆ ಆಲ್ಮೋಸ್ಟು ಏನಂತೇಳಿದ್ರೆ. ಅದ್ರ ಬಗ್ಗೆ ಇವಾಗ ಒಂದು ವ್ಲಾಗ್ ಮಾಡೋಣ, ಹಾಗೆ ನಿಮಗೂ ಕೂಡ ತೋರಿಸೋಣ ಅಂದ್ಬಿಟ್ಟು ಆಲ್ಮೋಸ್ಟು ಇವಾಗ ನಾನು ಹೋಗ್ತಾ ಇದ್ದೀನಿ. ಏನಂತೇಳಿದ್ರೆ ಅದು ಪಕ್ಷಿ ಗೂಡು ಕಟ್ಟಿರೋದು, ಮರಿಗಳು ಮಾಡಿರೋದು ಆಲ್ಮೋಸ್ಟ್ ಏನಂತೇಳಿದ್ರೆ ನಮ್ಮ ತೋಟದಲ್ಲಿ ನಮ್ಮ ತೊಂಡೆ ಗಿಡದಲ್ಲೇ ಆಲ್ಮೋಸ್ಟು ಮಾಡಿರೋದು. ಬನ್ನಿ ಈಗ ನೋಡ್ಕೊಂಡು ಬರೋಣ. ಎಮ್ಮೆ ನೋಡ್ತಾ ಐತೆ ನಮ್ಮನ್ನು, ನಾನು ಬ್ಲಾಗ್ ಮಾಡ್ತಿರೋದು ಅಲ್ಲಿ ದೂರದಲ್ಲಿ ಎಮ್ಮೆ ಕಾಣಿಸ್ತದೆ ನೋಡಿ, ಎಮ್ಮೆ ನೋಡ್ತಾ ಇದೆ ಆಲ್ಮೋಸ್ಟು. ಓಕೆ ಬನ್ನಿ ಈಗ ನಮ್ಮ ತೋಟದಲ್ಲಿ ಹುಡುಗೋಣ, ಪಕ್ಷಿಗಳನ್ನ ನೋಡೋಣ ಹೇಗಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ, ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ, ಮುದ್ದಾಗಿ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಇದೆ, ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋದು, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋದು ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ನೇದಾಗಿ ನಿಮಗೆ ನೋಡ್ಸೋ ಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಓಕೆ ಈಗ ಬನ್ನಿ ಹೊರಡೋಣ. ಓಕೆ ಫ್ರೆಂಡ್ಸ್, ಈಗ ನಮ್ಮ ತೋಟದೊಳಗಡೆ ಬಂದಿದ್ದಾಯಿತು ಆಲ್ಮೋಸ್ಟು. ನಮ್ಮ ತೊಂಡೆ ಗಿಡದಲ್ಲಿ ಏನಂತೇಳಿದ್ರೆ ಆಲ್ಮೋಸ್ಟು ನಮ್ಮ ತೊಂಡೆ ಗಿಡದಲ್ಲಿ ಸಿಕ್ಕಾಪಟ್ಟೆ ಒಂದು ಗೂಡು ಕಟ್ಟೋದು, ಸಿಕ್ಕಾಪಟ್ಟೆ ಮರಿಗಳು ಮಾಡೋದು, ಇದೆಲ್ಲ ನಡೀತಾನೆ ಇರುತ್ತೆ. ಓಕೆ ಈಗ ಹುಡ್ಕೋದು ಸಮಯ. ಗೇಟ್ ವಾಲ್ ಇಲ್ಲಿದೆ, ಮತ್ತು ಪಕ್ಷಿ ಅಲ್ಲಿದೆ. ಮಾತಾಡಬೇಡ, ಸೈಲೆಂಟ್ ಆಗೋಣ. ಅವುಗಳಿಗೆ ತೊಂದರೆ ಕೊಡೋದು ಬೇಡ ಆಲ್ಮೋಸ್ಟು. ಏನಂತೇಳಿದ್ರೆ ಅವರಮ್ಮ ಇಲ್ಲೇ ಬಡ್ಕೊತಾ ಇದೆ ನೋಡಿ. ಇದೆ ನಮ್ಮ ತೊಂಡೆ ಗಿಡ ಬುಡ ಆಲ್ಮೋಸ್ಟು ನೋಡಿ, ಇಲ್ಲೇ ಇದೇ ಜಾಗದಲ್ಲಿ ಕಟ್ಟಿರೋದು ನಡಿ ನಡೀರಿ, ನಾವು ಆ ಕಡೆ ಹೋಗ್ಬಿಡೋಣ, ಆಲ್ಮೋಸ್ಟ್ ದೂರವಾಗಿ ಮಾತಾಡೋಣ.
ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಏನಂತ ಹೇಳಿದ್ರೆ ಇದೊಂದೇ ಅಲ್ಲ, ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಗೂಡುಗಳು ಕಟ್ಟುತ್ತೆ ನಮ್ಮ ತೋಟದಲ್ಲಿ, ಮತ್ತು ಸಿಕ್ಕಾಪಟ್ಟೆ ಮರಿಗಳು ಮಾಡ್ಕೊಂಡು ಹೋಗುತ್ತೆ, ಮೊಟ್ಟೆ ಇಕ್ಕುತ್ತೆ, ಮರಿ ಮಾಡುತ್ತೆ. ಈ ರೀತಿಯಾಗಿ ಮರಿಗಳು ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ದಿನ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಒಳ್ಳೆ ರೆಕ್ಕೆ ಬಂದು ಇನ್ನೇನು ಆರಂಗಾಗ್ಬಿಟ್ರೆ ಆಲ್ಮೋಸ್ಟ್ ಅವು ಪಾಡಕವು ಹೊರಟೋಗುತ್ತೆ. ಏನಂತೇಳಿದ್ರೆ ನಮ್ಮ ತೋಟದಲ್ಲಿ ಬಂದು ಒಂದು ಸರಿ ಕಟ್ಬಿಟ್ಟೋದ್ರೆ ಸಾಕು, ಮತ್ತೆ ಬಂದು ಕಟ್ಟುತ್ತೆ ಆಲ್ಮೋಸ್ಟ್. ಯಾಕಂತೇಳಿದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊತೀರಿ, ಮತ್ತು ಯಾವುದೇ ರೀತಿಯಾಗಿ ಅವುಗಳಿಗೆ ನಾವು ತೊಂದರೆ ಕೊಡೋಕೆ ಹೋಗಲ್ಲ. ಅದೇ ಚೆನ್ನಾಗಿ ನೋಡ್ಕೊಳೋದು. ಏನಂತೇಳಿದ್ರೆ ಅವುಗಳಿಗೆ ನಾವು ತೊಂದರೆ ಕೊಡೋಕ್ಕಲ್ಲ. ಏನಂತೇಳಿದ್ರೆ ಮೊನ್ನೆ ಇದೇ ರೀತಿಯಾಗಿ ಕಾಯಿ ಬಿಡಿಸೋವಾಗ ಆಲ್ಮೋಸ್ಟ್ ನೋಡಿದ್ದು ನಾವು, ಅಂದರೆ ಕಾಯಿ ಬಿಡಿಸೋವಾಗ ತುಂಬ ಚೆನ್ನಾಗಿ ಪ್ರತಿಯೊಂದು ಕೂಡ ಗೂಡುಗಳು, ಎಲ್ಲಿರೋ ಗೂಡುಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕಂತೇಳಿದ್ರೆ ಮೇಲೆ ಬಂದು ತೊಂಡೆಕಾಯಿ ಕಿತ್ಕೊಂಡು ಹೋಗ್ತಾಯಿರ್ತೀರಿ, ಈ ರೀತಿಯಾಗಿ ಗೂಡುಗಳು ತುಂಬಾ ಕಂಡು ಬರುತ್ತೆ ನಮಗೆ ಆಲ್ಮೋಸ್ಟ್. ಏನಂತೇಳಿದ್ರೆ ಯಾವುದೇ ಒಂದು ಪಕ್ಷಿಗಳಿಗೂ ಕೂಡ ಯಾವುದೇ ರೀತಿಯಾಗಿ ನಾವು ತೊಂದರೆ ಕೊಡೋಕ್ಕೆ ಹೋಗಲ್ಲ ಆಲ್ಮೋಸ್ಟು. ಅಂದರೆ ಒಂದು ಸರಿ ಕಟ್ಬಿಟ್ಟೋದ್ರೆ ಮತ್ತೆ ಹೋಗಿ ಅವ್ರ ತೋಟದಲ್ಲಿ ಕಟ್ಟೋಣ ಆಲ್ಮೋಸ್ಟು. ಯಾಕಂತೇಳಿದ್ರೆ ನಾವು ಯಾವುದೇ ರೀತಿಯಾಗಿ ತೊಂದರೆ ಕೊಡಲ್ಲ ಅವುಗಳಿಗೆ. ಅವುಗಳಿಗೆ ತೊಂದರೆ ಕೊಟ್ಟರೆ ಆಲ್ಮೋಸ್ಟ್ ಇನ್ನೊಂದ್ಸರಿ ನಮ್ಮ ತೋಟಕ್ಕೆ ಬರೋಲ್ಲ ಅವು. ಅವುಗಳಿಂದ ನಮ್ಗೆ ಎಷ್ಟೋ ಇನ್ಕಮ್ ಇದೆ ಆಲ್ಮೋಸ್ಟು, ಎಷ್ಟೋ ಒಂದು ಇನ್ಕಮ್ನ ನಾವು ಉಳಿಸ್ಬೋದು ನಾವು ಆ ಪಕ್ಷಿಗಳಿರೋದ್ರಿಂದ. ಯಾಕಂತೇಳಿದ್ರೆ ನಮ್ಮ ತೋಟದಲ್ಲಿ ಸಿಗೋ ಒಂದು ಹುಳಗಳನ್ನ, ಕ್ರಿಮಿ ಕೀಟಗಳನ್ನ ಆಲ್ಮೋಸ್ಟು ತಿಂದಾಕುತ್ತೆ ಅಲ್ವಾ. ಅವುಗಳಿಗೆ ಆಹಾರನೂ ಆಗುತ್ತೆ, ನಮಗೆ ಒಳ್ಳೆ ಇನ್ಕಮ್ ಕೂಡ ಮಿಗಲುತ್ತೆ. ಯಾಕಂತೇಳಿದ್ರೆ ಹುಳುಗಳು ಜಾಸ್ತಿ ಇದ್ದರೆ ಆಲ್ಮೋಸ್ಟ್ ನಾವು ಔಷಧಿಗಳನ್ನ ಜಾಸ್ತಿ ಸ್ಪ್ರೇ ಮಾಡಬೇಕು. ಆ ಹುಳುಗಳೇ ಆಲ್ಮೋಸ್ಟ್ ಇವು ಒಂದು 10% ತಿಂದರೆ ಆಲ್ಮೋಸ್ಟ್ ಒಂದು ಎರಡು ಪಕ್ಷಿಗಳು ಒಂದು 10% ತಿನ್ನುತ್ತೆ ಅಂತ ತಿಳ್ಕೊಳ್ಳಿ. ಇವಾಗ ಗೂಡು ಇಲ್ಲೇ ಇದೆ ಆಲ್ಮೋಸ್ಟ್, ನಮ್ಮ ತೋಟ ಎಲ್ಲ ಓಡಾಡ್ಕೊಂಡಿರುತ್ತೆ. ಎಲ್ಲೇ ಒಂದು ಹುಳ ಕೆಳಗಡೆ ಬಿದ್ದರೂ ಸಹಿತ ಒಂದು ಹುಳ ಏನಾದರೂ ಕಣ್ಣಿಗೆ ಬಿದ್ದರೆ ಸಾಕು ಆಲ್ಮೋಸ್ಟ್ ಇಟ್ಕೊಂಡು ತಿಂದಾಕ್ಬಿಡುತ್ತೆ. ನಮ್ಗೆ ಎಷ್ಟು ಒಳ್ಳೆಯದು ಅಲ್ವಾ. ಅದಕ್ಕೋಸ್ಕರ ಏನಂತ ಹೇಳಿದ್ರೆ ತೋಟದಲ್ಲಿ ಪಕ್ಷಿಗಳು ಗೂಡು ಕಟ್ಟಬೇಕು, ಮೊಟ್ಟೆ ಹಾಕಬೇಕು, ಮರಿಗಳು ಮಾಡ್ಕೊಂಡು ಹೋಗಬೇಕು. ಏನಂತ ಹೇಳಿದ್ರೆ ತುಂಬ ಪಕ್ಷಿಗಳು ಅಷ್ಟೇ, ಏನಂತೇಳಿದ್ರೆ ಹಿಂದಿನ ಲೋಕಲ್ಲಿ ಸುಮಾರು ಒಂದು ಎರಡು ಮಾಡಿದ್ದೀನಿ ಆಲ್ಮೋಸ್ಟ್. ಅವೆಲ್ಲ ಮೊಟ್ಟೆಗಳು ತೋರಿಸಿದ್ದೆ ಆಲ್ಮೋಸ್ಟ್. ಇವಾಗ ನಾನು ತೋರಿಸಿದ್ದು ಮರಿಗಳಂದರೆ ಇದೇ ಆಲ್ಮೋಸ್ಟ್ ನಾನು ತೋರಿಸಿದ್ದು. ಏನಂತೇಳಿದ್ರೆ ಇದೇ ರೀತಿಯಾಗಿ ಬಂದು ಕಟ್ಕೊಂಡು ಹೋಗ್ತಾನೆ ಇರುತ್ತೆ ಅವು ಪಡ್ಕಾವು. ಒಳ್ಳೆ ಗೂಡು ಕಟ್ಟುತ್ತೆ, ಒಳ್ಳೆ ಅಂದರೆ ನಾವು ಒಬ್ಬರೇ ಗೂಡೊಳಗಡೆ ಏನಿದೆ, ಮೊಟ್ಟೆ ಇದೆಯಾ ಮರಿ ಇದೆಯಾ ಅಂತ ನಾವು ನೋಡ್ತೀರಿ. ನೋಡಿ ನಾವು ಸಂತೋಷ ಪಡ್ತೀರಿ ಅಷ್ಟೇ, ನಾವೇನು ಕೂಡ ತೊಂದರೆ ಕೊಡೋಕೆ ಹೋಗಲ್ಲ. ಯಾಕಂತೇಳಿದ್ರೆ ಅವು ಕೂಡ ನಮ್ಮಂಗೆ ಒಂದು ಜೀವ ಅಲ್ವಾ. ಅವುಗಳಿಗೆ ಅವ ಒಂದು ಮೊಟ್ಟೆಗಾಗಲಿ ಇಲ್ಲ ಪಕ್ಷಿಗಳಿಗಾಗಲಿ ನಾವು ತೊಂದರೆ ಕೊಟ್ಟರೆ ಪಾಪ ಅವುಗಳು ಅವ್ರ ಅಪ್ಪ ಅವ್ರ ಅಮ್ಮಗೆ ಎಷ್ಟು ನೋವಾಗಲ್ಲ. ಇವಾಗ ಉದಾಹರಣೆಗೆ ಏನಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ಅಂತ ತಿಳ್ಕೊಡಿ, ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅಥವಾ ಅವರೇನಾದರೂ ಕಳೆದೋದ್ರೆ ಎಷ್ಟು ನಾವು ಆತಂಕ ಪಡ್ತೀರಿ, ಎಷ್ಟು ನಾವು ನೋವು ತಿಂತೀರಿ. ಅದೇ ರೀತಿಯಾಗಿ ಈ ಒಂದು ಪಕ್ಷಿಗಳು ಹಂಗೆ ಅಲ್ವಾ. ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಈ ರೀತಿಯಾಗಿ ಎಲ್ಲಾದರೂ ಕಂಡು ಬಂದರೆ ದಯವಿಟ್ಟು ಯಾರೂ ಕೂಡ ತೊಂದರೆ ಕೊಡೋಕೆ ಹೋಗ್ಬೇಡಿ ಅವುಗಳಿಗೆ. ದಯವಿಟ್ಟು ಯಾರೂ ಕೂಡ ತೊಂದರೆ ಕೊಡೋಕೆ ಹೋಗ್ಬಿಡಿ. ಪಾಪ ಅವು ನಮ್ಮಂಗೆ ಏನಂತೇಳಿದ್ರೆ ಈ ರೀತಿಯಾಗಿ ಒಂದು ಪಕ್ಷಿಗಳು ಆಲ್ಮೋಸ್ಟ್ ಇನ್ನೂ ಬೆಳೀಬೇಕು, ಇನ್ನೂ ಒಂದಷ್ಟು ಆಗಬೇಕು. ಯಾಕಂತೇಳಿದ್ರೆ ಅವುಗಳು ಮುಂದಿನ ಒಂದು ಪೀಳಿಗೆಗೆ ಆಲ್ಮೋಸ್ಟು ಅವೆಲ್ಲ ಇನ್ನೂ ಜಾಸ್ತಿ ಆಗಬೇಕು ಆಲ್ಮೋಸ್ಟು. ಏನಂತೇಳಿದ್ರೆ ಯಾರೂ ಕೂಡ ಅದಕ್ಕೆ ತೊಂದರೆ ಕೊಡೋಕೆ ಹೋಗ್ಬಿಡಿ. ನಿಮ್ಗೆ ಸಾಧ್ಯವಾದರೆ ಇನ್ನೂ ಅದರ ಗೂಡುಗಳ ಹತ್ರ ಆಲ್ಮೋಸ್ಟು ಅಕ್ಕಿಯನ್ನು ಒಂದು ಕಾಳುಗಳು ಹಾಕೋದು ಏನಾದರೂ ಒಂದು ಮಾಡಿ ಆಲ್ಮೋಸ್ಟ್ ಅವುಗಳಿಗೆ ಮಾತ್ರ ತೊಂದರೆ ಕೊಡೋಕೆ ಹೋಗ್ಬಿಡಿ. ಅಸ್ವಾತ್ ಏನಾದರೂ ಕಾಳುಗಳು ಹಾಕಕ್ಕೆ ಹೋಗಿಲ್ಲ ಅಂದ್ರೂ ಸರಿನೇ, ಅವು ಪಾಡ ಎಲ್ಲೋ ಆಹಾರ ಉಟ್ಕೊಂಡು ತಿಂತಾವೆ ಆಲ್ಮೋಸ್ಟು. ಅವುಗಳಿಗೆ ಮಾತ್ರ ತೊಂದರೆ ಕೊಡೋಕ್ಕೆ ಹೋಗ್ಬೇಡ್ರಿ. ಯಾರು ಕೂಡ ಅಷ್ಟೇ, ನಾವು ಕೂಡ ಅಷ್ಟೇ, ಏನು ಕೊಡ್ತು ಕೂಡ ತೊಂದರೆ ಕೊಡೋಲ್ಲ. ಮನೆ ಗೌಜು ಒಂದು ನಮ್ಮ ಕುಂಟೆನಲ್ಲಿ ಮೊಟ್ಟೆ ಇಕ್ಕಿತ್ತು, ಅದು ಕೂಡ ವ್ಲಾಗ್ ಮಾಡಿದ್ದೀನಿ. ಏನಂತೇಳಿದ್ರೆ ಅದು ಕೂಡ ಅಷ್ಟೇ, ಅದು ಮೊಟ್ಟೆ ಇಕ್ಕಿತು, ಮರಿ ಮಾಡ್ಕೊಂಡೈತೆ ಹೋಗೈತೆ ಆಲ್ಮೋಸ್ಟ್. ಮರಿ ಮಾಡಿದ್ದು ನಾನು ಕೂಡ ಮರ್ತೋದೆ. ಅದಾದಮೇಲೆ ಎಲ್ಲ ಈ ಮೊಟ್ಟೆ ಉದುರಿರೋದೆಲ್ಲ ಗುಡಿಸುತ್ತೂ ಇತ್ತು ಆಲ್ಮೋಸ್ಟ್. ಅವು ಪಡಕ ಅವು ಬರುತ್ತೆ, ಅವು ಪಡಕ ಅವು ಮರಿ ಮಾಡ್ಕೊಳುತ್ತೆ ಹೋಗುತ್ತೆ. ಅವುಗಳಿಗೋಸ್ಕರ ಅವುಗೋಸ್ಕರ ಅವು ಪಾಪ ಯಾವುದೇ ರೀತಿಯಾಗಿ ನಾವು ತೊಂದರೆ ಕೊಡೋಲ್ಲ ಅವುಗಳಿಗೆ. ಯಾಕಂತೇಳಿದ್ರೆ ಪಾಪ ಅವು ಒಂದು ನಮ್ಮಂಗೆ ಜೀವ ಅಲ್ವಾ. ಅವು ಕೂಡ ಅಷ್ಟೇ, ಏನಂತೇಳಿದ್ರೆ ಇವಾಗ ನಮ್ಮ ಮನೇಲಿ ಮಕ್ಕಳು ಎಷ್ಟು ಜೋಪಾನಾಗಿ ಸಾಕ್ತೀರಿ, ಎಷ್ಟೆಲ್ಲ ತಿಂಡಿಗಳು ಕೊಟ್ಟು ಹೇಗೆ ಚೆನ್ನಾಗಿ ಸಾಕ್ತೀರಿ, ಅವು ಕೂಡ ಅಷ್ಟೇ ಅಲ್ವಾ. ಅದಕ್ಕೋಸ್ಕರ ಯಾರು ಕೂಡ ತೊಂದರೆ ಕೊಡೋಕೋಗ್ಬಿಡಿ ಆಲ್ಮೋಸ್ಟು. ಏನಂತೇಳಿದ್ರೆ ಪಕ್ಷಿಗಳು ಇದೇ ರೀತಿಯಾಗಿ ಇನ್ನೂ ಜಾಸ್ತಿ ಆಗ್ತಾ ಇರಬೇಕು ಅಲ್ವಾ. ಇದರಿಂದ ನಮ್ಮ ರೈತರಿಗೆ ಎಷ್ಟೋ ಒಂದು ದುಡ್ಡು ಉಳಿತಾಯ ಆಗುತ್ತೆ. ಇವಾಗ ಸುಮಾರು ನಾವು ಒಂದು ತೋಟಕ್ಕೆ ಔಷಧಿ ಹೊಡಿಬೇಕಂತೇಳಿದ್ರೆ ಸುಮಾರು 2,000 ರೂಪಾಯಿ ಔಷಧಿ ಬೇಕು ನಮಗೆ ಒಂದು ಸರಿ ನಾನು ಔಷಧಿ ಸ್ಪ್ರೇ ಮಾಡೋದಕ್ಕೆ, ಈ ರೀತಿಯಾಗಿ ಕೀಟಗಳಿದ್ದು ಇರೋದಕ್ಕೆ. ಆ ರೀತಿಯಾಗಿ ಕೀಟಗಳಿಲ್ಲ ಅಂತೇಳಿದ್ರೆ ಅವೇ ಇಟ್ಕೊಂಡು ತಿಂದಾಕುತ್ತೆ ಆಲ್ಮೋಸ್ಟ್. ಎಷ್ಟು ನನಗೆ ಇನ್ಕಮು ಉಳಿತು ಅಲ್ವಾ. ಅದಕ್ಕೋಸ್ಕರ ಇನ್ಕಮ್ ಇನ್ನೂ ಜಾಸ್ತಿ ಆಗುತ್ತೆ ಅವುಗಳಿಂದ, ಪಕ್ಷಿಗಳಿಂದ ಆಲ್ಮೋಸ್ಟ್ ಇನ್ನೂ ಇನ್ಕಮ್ ಜಾಸ್ತಿ ಆಗುತ್ತೆ. ಅದಾದಮೇಲೆ ಏನಂತೇಳಿದ್ರೆ ಇವಾಗ ನಮ್ಮ ಚಪ್ರ ಇದೆ, ಎಲ್ಲಿ ಬೇಕಾದ್ರೂ ಕೂತ್ಕೊಬೋದು ಆಲ್ಮೋಸ್ಟು. ಕುತ್ಕೊಳ್ಳೋದಕ್ಕೆ ಒಳ್ಳೆ ಕಂಬಿ ಇದೆ, ಮತ್ತು ಅಂಬುಗಳಿದ್ದಾವೆ, ಎಲ್ಲಿ ಬೇಕಾದ್ರೂ ಕುತ್ಕೊಬೋದು. ಆದರೆ ಬೇರೆ ಚಿಲ್ಲರೆ ಬೆಳೆಗಳಲ್ಲಿ ಈ ರೀತಿಯಾಗಿ ಒಂದು ಸಪೋರ್ಟ್ ಇರೋಲ್ಲ. ಆ ರೀತಿಯಾಗಿ ಸಪೋರ್ಟ್ ಇಲ್ಲ ಅಂತೇಳಿದ್ರೆ ಆಲ್ಮೋಸ್ಟ್ ಒಂದೊಂದು ಕಡ್ಡಿನ ಓಣಿ, ಅಂದರೆ ಒಂದೊಂದು ಕಡ್ಡಿಗಳು, ಅಂದರೆ ಒಣಗೋಗಿರೋ ಕಡ್ಡಿಗಳು ಎಲ್ಲಾದರೂ ಬಿದ್ದಿರೋವು ಆಲ್ಮೋಸ್ಟು, ಆ ರೀತಿಯಾಗಿ ಕಡ್ಡಿಗಳು ಮತ್ತು ಈ ಬೇಲಿಗಳು ಅವು ಹೊಡ್ಕೊಂಡು ಬಂದು ಅಲ್ಲಲ್ಲಿ ಕುಚ್ಚರಿ, ಒಂದು ಪಕ್ಷಿ ಕೂತ್ಕೊಳೋದಕ್ಕೆ ಆಗಬೇಕು. ಆ ರೀತಿಯಾಗಿ ಪಕ್ಷಿ ಕೂತ್ಕೊಳೋಕ್ಕಾದರೆ ಉದಾಹರಣೆಗೆ ಒಂದು ಕಡ್ಡಿ ಮೇಲೆ ಬಂದು ಕೂತ್ಕೊಂಡಿದೆ ಅಂತ ತಿಳ್ಕೊಳ್ಳಿ, ಸುಮ್ಮನೆ ಒಂದು ಕಡ್ಡಿ ಮೇಲೆ ಬಂದು ಕೂತ್ಕೊಂಡಿದೆ ತೋಟದಲ್ಲಿ, ಅದು
ಸುಮ್ಗಿರುತ್ತಾ ಆ ಕಡೆ ಈ ಕಡೆ ಏನಿದೆ ಏನಿಲ್ಲ ಇದೆಲ್ಲ ಕಣ್ಣಾಯಿಸುತ್ತೆ. ಆ ರೀತಿಯಾಗಿ ಕಣ್ಣಾಯಿಸುವಾಗ ಒಂದೇ ಒಂದು ಹುಳ ಕಂಡು ಬಂದರೆ ಸಾಕು, ಆಲ್ಮೋಸ್ಟು ಅದು ಇಟ್ಕೊಂಡು ಲವಕ್ಕಂತ ಹಂಗೆ ತಿನ್ನುತ್ತೆ. ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಆ ಪಕ್ಷಿಗಳಿಂದ ತುಂಬಾ ನಮಗೆ ಒಳ್ಳೆ ಇನ್ಕಮು ಇದೆ, ಇನ್ಕಮ್ ಉಳಿಸುತ್ತೆ ಆಲ್ಮೋಸ್ಟು. ನಮಗೆ ಏನು ಔಷಧಿಗಳದೆ ಜಾಸ್ತಿ ಔಷಧಿಗಳೇ ಜಾಸ್ತಿ ನಾವು ಖರ್ಚು ಮಾಡೋದು ಅಲ್ವಾ. ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಆ ರೀತಿಯಾಗಿ ಒಂದೊಂದು ಕಡ್ಡಿಗಳನ್ನ ಅಲ್ಲಲ್ಲಿ ಉಣಿದ್ರೆ ಸಾಕು ಆಲ್ಮೋಸ್ಟ್. ಏನಾದ್ರು ಚಿಲ್ಲರೆ ಬೆಳೆ, ಇವಾಗ ಉದಾಹರಣೆಗೆ ಕ್ಯಾರೆಟ್ ಆಗಿರ್ಬೋದು, ಹೂಕೋಸ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಇವುಗಳಿಗೆ ಇವೆಲ್ಲ ನಾವು ನೆಲದಾಗ ಬೆಳಿತೀರಿ. ನೆಲದಾಗ ಬೆಳೆಯೋಗೆ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಅವು ಪಕ್ಷಿಗಳು ಕುತ್ಕೊಳೋದಕ್ಕೆ ಏನು ಕೂಡ ಇರಲ್ಲ. ಆ ರೀತಿಯಾಗಿ ಒಂದು ಜಾಗದಲ್ಲಿ ಆಲ್ಮೋಸ್ಟ್ ಒಂದೊಂದು ಕಡ್ಡಿನ ಉಣಿ, ಆಲ್ಮೋಸ್ಟ್ ಒಂದು ಪಕ್ಷಿ ಬಂದು ಕುತ್ಕೊಳ್ಬೇಕು. ಒಂದು ಪಕ್ಷಿ ಬಂದು ಕುತ್ಕೊಂಡು ಅಷ್ಟು ಮಾತ್ರ ನಾವು ಒಂದು ಕಡ್ಡಿನ ಉಂಡ್ಬಿಟ್ರೆ ಆ ಕಡೆ ಈ ಕಡೆ ಏನೇ ಹುಳುಗಳು ಕಾಣಿಸಿರೋ ಸಾಕು, ಹೋಗಿ ಲಬಕ್ಕಂತ ಹಂಗೆ ಬಾಯಿ ಹಾಕಿ ತಿಂದಾಕುತ್ತೆ. ಆ ಹುಳ ಒಂದು ತಿಂದಾಕಿದ್ರೆ ಆಲ್ಮೋಸ್ಟು ಎಷ್ಟು ನಮಗೆ ಒಂದು ಉಳಿತಾಯ ಆಗುತ್ತೆ. ಇವಾಗ ಒಂದು ಕೀಟ ಇದೆ ಅಂತೇಳಿದ್ರೆ ನಾಳೆ ಬೆಳಗ್ಗೆ ಬರೋ ಇನ್ನೊಂದು ಸರಿ ನೋಡೋಸಕ್ಕೆ ಆಲ್ಮೋಸ್ಟ್ 10 ಮಾಡಿರುತ್ತೆ, ಮೊಟ್ಟೆ ಅಕ್ಕಿ ಮರಿ ಮಾಡಿ ಇನ್ನೊಂದಷ್ಟು ಮಾಡಿರುತ್ತೆ. 2 ಬಂದರೆ ಸಾಕು ಆಲ್ಮೋಸ್ಟ್ ಹುಳುಗಳು, ಇನ್ನೊಂದು ಸರಿ ನೋಡೋಸಕ್ಕೆ 10 ಬೇಕಾದ್ರೂ ಉತ್ಪತ್ತಿ ಮಾಡಿರ್ತವೆ, ಒಂದಕ್ಕೊಂದು ಜಾಸ್ತಿ ಆಗುತ್ತೆ ಆಲ್ಮೋಸ್ಟು. ಈ ರೀತಿಯಾಗಿ ಒಂದು ಪಕ್ಷಿಗಳು ಬಂದು ವಾಸ ಇರೋದ್ರಿಂದ ಆಲ್ಮೋಸ್ಟು ತುಂಬಾ ನಮಗೆ ಎಷ್ಟೋ ಉಪಯೋಗ ಇದೆ ಅದರಿಂದ ಆಲ್ಮೋಸ್ಟು. ಏನಂತ ಹೇಳಿದ್ರೆ ನಮ್ಮ ತೋಟದಲ್ಲಿ ಸಿಕ್ಕಾಪಟ್ಟೆ ಗೌಜುಗಳಂತೆ ಈ ರೀತಿಯಾಗಿ ಪಕ್ಷಿಗಳಂತೆ ಜುಟಿಕಾಯಿಗಳಂತೆ ಈ ರೀತಿಯಾಗಿ ಬೇಕಾದಷ್ಟು ಬಂದು ಗೂಡು ಕಟ್ಟುತ್ತೆ, ಮರಿ ಮಾಡ್ಕೊಂಡು ಹೋಗುತ್ತೆ. ಆಲ್ಮೋಸ್ಟು ನಮ್ಮ ಬಾವಿನಲ್ಲೂ ಕೂಡ ಅಷ್ಟೇ, ನಮ್ಮ ಬಾವಿನಲ್ಲೂ ಕೂಡ ಇದ್ದಾವೆ. ಏನಂತ ಹೇಳಿದ್ರೆ ಗುಬೆ, ಅದು 2 ಮರಿಗಳು ಮಾಡಿದ್ದಾವೆ ಇವಾಗ, ಅವು ಕೂಡ ಇವಾಗ ಹಾರಾಡ್ತಾ ಇದೆ. ಏನಂತ ಹೇಳಿದ್ರೆ ನೈಟ್ ಹೊತ್ತು ತುಂಬ ಚೆನ್ನಾಗಿ ಬಾವಿ ಹತ್ರ ಆಲ್ಮೋಸ್ಟು ನಮ್ಮ ಬಾವಿ ಇರೋದಲ್ಲಿ ಏನಂತ ಹೇಳಿದ್ರೆ ಆ ಬಾವಿ ಹತ್ರ ಆಲ್ಮೋಸ್ಟು ಒಂದು ಮರದ ಮೇಲೆ ಕುತ್ಕೊಂಡು ನೋಡ್ತಾ ಇರುತ್ತೆ. ನಾವೇನಾದರೂ ನೈಟ್ ಹೊತ್ತು ತೋಟಕ್ಕೆ ನೀರು ಬಿಡೋವಾಗ ಬ್ಯಾಟ್ರಿ ಹಾಕೊಂಡು ಓಡಾಡ್ತಿರಲ್ವ, ಅವಾಗ ಒಂದು ಲೈಟ್ ಬೆಳಕು ಎಷ್ಟು ಚೆನ್ನಾಗಿ ನೋಡುತ್ತೆ ಗೊತ್ತಾ. ಆಲ್ಮೋಸ್ಟು ಡೇ ಟೈಮು ಒಂದೊಂದು ಟೈಮ್ ಬರುತ್ತೆ. ಏನಂತ ಹೇಳಿದ್ರೆ ಅವಾಗ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಮೊಬೈಲ್ ಎತ್ತಿದ್ದೇನಂತೇಳಿದ್ರೆ ನಮ್ಮ ನೋಡೋಸಕ್ಕೆ ಓಡಾಡ್ಬಿಡ್ತಾವೆ. ದುರಾದೃಷ್ಟ, ಅದು ಕೂಡ ವ್ಲಾಗ್ ಮಾಡ್ತಾ ಇದ್ದೆ. ಇಲ್ಲಾಂದರೆ ಅವು ಒಂದೇ ಜಾಗದಲ್ಲಿ ನಿಂತ್ಕೊಂಡಾರ ಸುಮ್ಮನೆ ನೋಡಿದ್ರೆ ಸಾಕು ಪುಡುಕ್ನಂತ ಬಾವಿ ಒಳಗೆ ಓಡೋಗ್ಬಿಡುತ್ತೆ. ಏನಂದರೆ ಬಾವಿ ಒಳಗಡೆ ಆಲ್ಮೋಸ್ಟು ಒಂದು ಅಂಡರ್ಗ್ರೌಂಡ್ ಇದೆ. ಏನಂತ ಹೇಳಿದ್ರೆ ಈ ಪಂಪ್ ಬಿಕ್ಕೋದಕ್ಕೆ ಆಲ್ಮೋಸ್ಟು ಒಂದು ಜಾಗ ಮಾಡಿರ್ತಾರೆ. ಏನಂತ ಹೇಳಿದ್ರೆ ಒಬ್ರು ಕುತ್ಕೊಬೋದು, ಅಲ್ಲ ಆರಾಮಾಗೆ ಒಂದು ಒಬ್ರು ಕುತ್ಕೊಬೋದು, ಅಷ್ಟು ಮಾತ್ರ ಜಾಗ ಮಾಡಿರ್ತಾರೆ. ಆ ಒಂದು ಜಾಗದಲ್ಲಿ ಆಲ್ಮೋಸ್ಟ್ ಇವಾಗ ಪಂಪ್ ಬಿಕ್ಕೋದಕ್ಕಂಥ ಒಂದು ಕಾಲದಲ್ಲಿ ಯಾರೋ ಮಾಡಿರೋದು, ನಾವಲ್ಲ ಯಾರೋ ಒಂದು ಈ ಜಮೀನವರು ಮೊದಲು ಅವ್ರು ಮಾಡಿದ್ದು ಆಲ್ಮೋಸ್ಟು. ಆದರೆ ಪಂಪಿಕಾಕ ಇವಾಗ ನೀರು ಇಲ್ಲ, ಈ ಕಡೆ ಪಂಪು ಇಲ್ಲ, ಅದರ ಬದಲಾಗಿ ಗೂಬೆ ವಾಸ ಮಾಡ್ತಾ ಇದೆ ಆಲ್ಮೋಸ್ಟು. ಸುಮಾರು ಇವಾಗ 4 ಇದ್ದಾವೆ ಗೂಬೆಗಳು. ಈ ರೀತಿಯಾಗಿ ಪಕ್ಷಿಗಳು ಎಲ್ಲ ವಾಸ ಮಾಡಬೇಕು ಅಲ್ವಾ. ಏನಂತಾರೆ ಅದು ವೈಟ್ ಕಲರ್ ಗೂಬೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಷ್ಟು ಚೆನ್ನಾಗಿ ಊಟಾಗಿರುತ್ತೆ ಆಲ್ಮೋಸ್ಟ್ ನೋಡೋದಕ್ಕೆ ಸಿಕ್ಕಾಪಟ್ಟೆ. ಅದು ಮುಖಕ್ಕೆ ಅದು ಯಾವ ಪ್ಯಾರಂದೊಲೆ ಹಾಕುತ್ತೋ ಗೊತ್ತಿಲ್ಲ ನಮಗೆ, ಅಷ್ಟು ಬೆಳ್ಳಗೆ ಚೆನ್ನಾಗಿದೆ. ಮಗದು ಗುರುಗುಟ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ತೇವೆ ಗೊತ್ತಾ, ನೋಡೋದಕ್ಕೆ ತುಂಬಾ ಕ್ಯೂಟ್. ವೈಟ್ ಹೋಗಿ ಮುದ್ದು ಮಾಡೋಣ ಅನಿಸುತ್ತೆ ಆಲ್ಮೋಸ್ಟ್, ಅಷ್ಟು ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ಲ ಈ ಪಕ್ಷಿಗಳು ಆಲ್ಮೋಸ್ಟು. ಏನಂತೇಳಿದ್ರೆ ಈ ರೀತಿಯಾಗಿ ನಿಮ್ಮ ತೋಟದಲ್ಲಿ ಕಟ್ಟಿದ್ರೆ ಆಲ್ಮೋಸ್ಟು ತುಂಬಾ ಚೆನ್ನಾಗಿ ನೋಡ್ಕೊಳ್ರಿ. ಸಾಧ್ಯ ಹೋದರೆ ಅವುಗಳಿಗೆ ಕಾಳುಗಳಾಕಿ. ಏನಂತೇಳಿದ್ರೆ ಅವು ಇನ್ನೊಂದಷ್ಟು ಇನ್ನೊಂದ್ಸರಿ ಬರುತ್ತೆ ನಮ್ಮ ತೋಟಕ್ಕೆ. ಏ ಇವ್ರ ತೋಟದಲ್ಲಿ ಗೂಡು ಕಟ್ಟಿದ್ರೆ, ಮೊಟ್ಟಿಗಳಿಕ್ಕಿದ್ರೆ, ಮರಿ ಮಾಡಿದ್ರೆ ಆಲ್ಮೋಸ್ಟ್ ನಮಗೆ ಅವ್ರು ನೋಡಿದ್ರು ಕೂಡ ನಮ್ಗೆ ಏನು ತೊಂದರೆ ಕೊಡಲ್ಲ ಅನ್ನೋದು ಅವುಗಳಿಗೆ ಭಯ ಇರಲ್ಲ ಆಲ್ಮೋಸ್ಟು. ಇವಾಗ ನೋಡಿದ್ರಲ್ಲ ಇನ್ನೊಂದ್ಸರಿ ಬಂದು ಕಟ್ಟುತ್ತೆ ಪಕ್ಷಿಗಳು. ಈ ರೀತಿಯಾಗಿರಬೇಕು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬಂದು ಮಾತ್ರ ಮಾಡಿಬಿಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋದು ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ನೇದಾಗಿ ನಿಮ್ಗೆ ನೋಡ್ಸಂಬಿರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಈಗ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ, ನಾಳೆ ಹೊಸ ವಿಡಿಯೋ ಇಟ್ಕೊಂಡು ಆದಷ್ಟು ಬೇಗ ನಿಮ್ದು ಬಿಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಟೇಕ್ ಕೇರ್. ಗೂಡಿರೋದಲ್ಲಿ ಇಷ್ಟು ದೂರ ಬಂದು ಮಾತಾಡ್ತಾ ಇದ್ದೀನಿ ಯಾಕಂತೇಳಿದ್ರೆ ನಾನು ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ಸಾಕು ಆಲ್ಮೋಸ್ಟ್ ಅವ್ರ ಅಮ್ಮ ಬಿಡ್ಕೊತಾ ಇರ್ತೈತೆ, ಅಯ್ಯೋ ನನ್ನ ಮಕ್ಕಳವ್ರೆ ಇವ್ನು ಏನು ಮಾಡ್ಬಿಡ್ತಾನೋ ಎತ್ತು ಮಾಡ್ಬಿಡ್ತಾನೋ ಅಂತ ಭಯ ಪಡುತ್ತೆ. ಅದಕ್ಕೋಸ್ಕರ ಏನಂತೇಳಿದ್ರೆ ಇಷ್ಟು ದೂರ ಬಂದು ಮಾತುಗಳನ್ನ ಮಾತಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ. ಓಕೆ ಫ್ರೆಂಡ್ಸ್, ಬಾಯ್.